ಫ್ರೆಂಡ್ಸ್ ಇವತ್ತು ನೀವು ನೋಡ್ಬೋದು ಸೊ ಮಾರ್ಕೆಟು ಇವತ್ತು ಸೈಡ್ ವೈಸಲ್ಲೇ ಇವತ್ತು ಕ್ಲೋಸ್ ಆಗಿದೆ ಫ್ರೆಂಡ್ಸ್ ಓಕೆ ಸೊ ಇವತ್ತು ಮಾರ್ಕೆಟ್ ಓಪನ್ ಆಯಿತು ಇಪ್ಪತ್ತೈದು ಸಾವಿರದ ಮುನ್ನೂರ ನಲವತ್ತ ಮೂರು ಈ ಒಂದು ಆಸೋಪಾಸಲ್ಲಿ ನೀವು ನೋಡ್ಬೋದು ಸೊ ಮಾರ್ಕೆಟ್ ಓಪನ್ ಆಗಿದ್ದು ಇಲ್ಲಿ ಸೊ ಇಲ್ಲಿಂದ ಸೊ ಸ್ವಲ್ಪ ಸೆಲ್ಲಿಂಗ್ ಪ್ರೆಸರು ಬಂದು ಫೈನಲಿ ಇಲ್ಲಿಗೆ ಕ್ಲೋಸ್ ಆಗಿದೆ ಒಂದು ದೊಡ್ಡ ಕ್ಯಾಂಡಲ್ಲು ಇಲ್ಲಿ ಕ್ರಿಯೇಟ್ ಆಗಿದೆ ಫ್ರೆಂಡ್ಸ್ ಅಲ್ವಾ ಸೊ ಅದಾದಮೇಲೆ ನೀವು ನೋಡ್ಬೋದು ಸೊ ಓಲ್ಡ್ ಡೇ ಮಾರ್ಕೆಟ್ಟು ಸೊ ಸೈಡ್ ವೈಸಲ್ಲೇ ಇತ್ತು ಸೊ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಸೊ ನೀವು ನಿನ್ನೆ ನೋಡ್ಬೋದು ಸೊ ನಿನ್ನೆ ಸೊ ಯಾವ ಥರ ಒಂದು ರ್ಯಾಲಿ ಕೊಟ್ಟಿದೆ ಅಂತಲೂ ನೀವು ನೋಡಿ ಫ್ರೆಂಡ್ಸ್ ಸೊ ಮಾರ್ಕೆಟ್ಟು ಕಂಟಿನ್ಯೂಸ್ ಆಗಿ ಇಲ್ಲಿಂದ ಮೇಲಕ್ಕೊಯ್ದೆ ಫುಲ್ ಬ್ಯಾಕ್ ಅನ್ನೋದು ಕೊಟ್ಟೇ ಇಲ್ಲ ಇಲ್ಲಿ ಅಲ್ವಾ ಸೊ ನಾನು ನಿನ್ನೆ ಸೊ ಆಪ್ಷನ್ ಬೈಯಿಂಗ್ ಮಾಡೋಣ ಮಾಡೋಣ ಅಂತ ಅಂದು ಅಂದು ಅಂದ್ಕೊಂಡು ನೋಡ್ತಾನೆ ಇದ್ದೆ ಬಟ್ ನಾನು ಪೊಸಿಷನ್ನ ನೆನೆ ತೊಗೊಳ್ಳಲಿಲ್ಲ ಬಟ್ ನೆನೆ ಟು ಕಾಸ್ಟ್ ನಾನು ಎಕ್ಸಿಟ್ ಮಾಡಬೇಕಾಯಿತು ಅಲ್ವಾ ಸೊ ಇವತ್ತು ಫ್ರೈಡೇ ಅಲ್ವಾ ಸೊ ನೆನ್ನೆ ಒಂದು ಗುಡ್ ಮೂಮೆಂಟ್ ಬಂದಿತ್ತಲ್ಲ ಮಾರ್ಕೆಟಲ್ಲಿ ಸೊ ಇವತ್ತು ಸೊ ನೀವು ನೋಡ್ಬೋದು ಸೊ ವೈಡ್ ಸಿ ಪಿ ಆರ್ ಇದೆಯಲ್ವಾ ಸೊ ಹಂಗಾಗಿ ನೆನ್ನೆ ಬೇರೆ ಮಾರ್ಕೆಟ್ಟು ಈ ಥರ ಮೂಮೆಂಟ್ ಕೊಟ್ಟಿತ್ತಲ್ವ ಸೊ ಹಂಗಾಗಿ ನೆಕ್ಸ್ಟ್ ಡೇ ಸೈಡ್ ವೇಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಇವತ್ತು ಸೈಡ್ ವೇಸ್ ಆಗಿದೆ ಸೊ ಇವತ್ತು ನಾವು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಸೊ ನಾವು ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ದೀವಿ ಅಲ್ವಾ ಸೊ ನಾನು ಇವತ್ತು ಎಡಜು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಇನ್ ಕೇಸ್ ನಾನು ಎಡಜ ತೊಗೊಂಡಿದ್ದರೆ ಸೊ ಅರೌಂಡು ಒನ್ ಟೂ ಪರ್ಸೆಂಟ್ ಅರೌಂಡ್ ಪ್ರಾಫಿಟ್ನ ಮಾಡ್ತಾಯಿದ್ದೆ ಬಟ್ ಏನು ಮಾಡೋದು ಸೊ ಮಾಡೋಕ್ಕಾಗಲಿಲ್ಲ ಇಟ್ ಈಸ್ ಓಕೆ ಸೊ ಅಟ್ಲೀಸ್ಟ್ ನೆಕ್ಸ್ಟ್ ವೀಕಿಂದನಾದರೂ ಸೊ ಎಡ್ಜಿಗ್ನ ತಗೊಂಡು ಸ್ವಲ್ಪ ಪ್ರಾಫಿಟ್ನ ಮಾಡ್ಕೋಬೇಕು ಅಲ್ವಾ ಸೊ ಇವತ್ತು ನೀವು ನೋಡೋದಾದರೆ ಸೊ ಇವತ್ತು ಎಷ್ಟು ಪ್ರಾಫಿಟ್ ಆಗಿದೆ ಅಂತ ನೀವು ನೋಡೋದಾದರೆ ಸೊ ನೀವು ಇಲ್ಲಿ ನೋಡ್ಬೋದು ಸೊ ನಾನು ಯೂಸ್ ಮಾಡ್ತಿರೋ ಪ್ಲಾಟ್ಫಾರ್ಮು ಆಲ್ಗೊ ಟೆಸ್ಟ್ ಓಕೆ ಸೊ ಇಲ್ಲಿ ನಂದು ಟೋಟಲ್ ಎಮ್ ಟಿ ಎಮ್ ಇವತ್ತು ಬಂದಿರೋದು ಹದಿಮೂರು ಸಾವಿರದ ಇನ್ನೂರ ಎಂಬತ್ತ್ನಾಲ್ಕು ಸೊ ಇವತ್ತು ಒಂದು ಅಕೌಂಟಲ್ಲಿ ಬಂದಿರೋದು ಅಂದರೆ ಒಂದು ಅಕೌಂಟ್ ಅಂದರೆ ಇದು ಫಿನ್ವಾಸಿ ಅಕೌಂಟನ್ನ ಯೂಸ್ ಮಾಡ್ತಾಯಿದ್ದೀನಿ ಇನ್ನೊಂದು ಫ್ಲಾಟ್ ರೇಡ್ ಅಕೌಂಟನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಫಿನ್ವಾಸಿ ಅಕೌಂಟಲ್ಲಿ ಐದು ಸಾವಿರದ ನಾನ್ನೂರ ಎಪ್ಪತ್ತು ಮನೆ ಇದೆ ಇದು ಫ್ಲಾಟ್ ರೇಡಲ್ಲಿ ಏಳು ಸಾವಿರದ ಎಂಟುನೂರ ಹದಿಮೂರು ಮನೆ ಇದೆ ಸೊ ಇದನ್ನು ನಾನು ಯಾಕಪ್ಪ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದರಿಂದ ಸೊ ನೀವು ಕೂಡ ಈ ಥರ ಪ್ರಾಫಿಟ್ನ ಮಾಡ್ಬೋದು ಅಲ್ವಾ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಉದ್ದೇಶ ಏನಪ್ಪ ಅಂದರೆ ಸೊ ತುಂಬ ಜನ ಈಗ ದುಡ್ಡು ಅರ್ನ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಿದ್ದಾರಲ್ವಾ ಸೊ ಅವರಿಗೆ ಸೊ ಈ ಥರ ಅವರು ಅವ್ರ ಹತ್ರ ಅಟ್ಲೀಸ್ಟು ಒಂದು ಮಿನಿಮಮ್ ಒಂದು ಟೂ ಲ್ಯಾಕ್ಸ್ ಸೊ ಈ ಥರ ಅವ್ರ ಹತ್ರ ಅಮೌಂಟ್ ಇದ್ದರೆ ಅಟ್ಲೀಸ್ಟ್ ಒಂದು ಲಕ್ಷ ಅಂತೂ ಇದ್ದರೆ ಓಕೆ ವಿತ್ ಎಡ್ಜಿನ್ ಒನ್ ಲ್ಯಾಕ್ ಮಾಡ್ಬೋದು ಒನ್ ಲ್ಯಾಕ್ ಇಲ್ಲ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಸೊ ಈ ಥರ ಅವ್ರ ಅಮೌಂಟೇನ ಇಟ್ಕೊಂಡಿದ್ರೆ ಸೊ ಅಟ್ಲೀಸ್ಟ್ ಒಂದು ಪ್ಯಾಸಿವ್ ಇನ್ಕಮ್ ಅಂತಂದು ಅವರು ಕ್ರಿಯೇಟ್ ಮಾಡ್ಕೋಬೋದಲ್ವಾ ಸೊ ಹಂಗಾಗಿ ಆ ಒಂದು ಉದ್ದೇಶದಿಂದ ಸೊ ನಾನು ಈ ಥರನೂ ಪ್ಯಾಸಿವ್ ಇನ್ಕಮ್ ಮಾಡ್ಕೋಬಹುದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಬಟ್ ಇದರಲ್ಲಿ ಸೊ ಟ್ರೇಡಿಂಗಲ್ಲಿ ಸೊ ರಿಸ್ಕು ಸಹ ರಿಸ್ಕು ಸಹ ಅದೇ ಥರ ಇರುತ್ತೆ ಫ್ರೆಂಡ್ಸ್ ಓಕೆ ಸೊ ಇಲ್ಲಿ ನೀವು ಪ್ಯಾಸಿವ್ ಇನ್ಕಮ್ ಮಾಡ್ಕೋಬೋದು ಇವಾಗ ನೀವು ಜಾಬ್ ಮಾಡ್ತಾ ಇರ್ತೀರಲ್ವ ಸೊ ಅದ್ರ ಜೊತೆಗೆ ಸೊ ನೀವು ಇದನ್ನು ಪ್ಯಾಸಿವ್ ಇನ್ಕಮ್ ಅಂತಲೂ ನೀವು ಒಂದು ಇನ್ಕಮ್ನ ನೀವು ಕ್ರಿಯೇಟ್ ಮಾಡ್ಕೊಬೋದು ಫ್ರೆಂಡ್ಸ್ ಓಕೆ ಸೊ ನಿಮಗೇನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕೇ ಇದ್ದರೆ ಸೊ ನನ್ನ ಇಮೇಲಿಗೆ ನೀವು ಒಂದು ಇಮೇಲ್ ಮಾಡ್ಬೋದು ಸರಿನಾ ಅಷ್ಟೇ ಫ್ರೆಂಡ್ಸ್ ಮತ್ತೇನಿಲ್ಲ ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಅರ್ಥ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆ ಸೊ ಸಿ ಸೂನ್ ನೆಕ್ಸ್ಟ್ ವಿಡಿಯೋ ಸೊ ಟಿಲ್ ದೆನ್ ದೇ ಟೇಕ್ ಕೇರ್ ಬೈ ಬಾಯ್